ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರುಪಾಕ್ಷ ಸೊ ಇವತ್ತಿನ ಸೆಷನಲ್ಲಿ ನಾವು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ದಿನ ಏನಪ್ಪ ಅಂದರೆ ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬರೀತಿದಿರಲ್ಲ ಅವರಿಗೆ ಎಸ್ ಎಸ್ ಸಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಮಾಕ್ ಟೆಸ್ಟ್ ಬಿಟ್ಟಿದ್ದಾರೆ ಫ್ರೀ ಮಾಕ್ ಟೆಸ್ಟ್ ಸೊ ನೀವು ಈ ಮಾರ್ಕ್ ಟೆಸ್ಟ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂದರೆ ಎಕ್ಸಾಮಿನೇಷನಲ್ಲಿ ಪ್ಯಾಟರ್ನ್ ಯಾವ ಥರ ಇರುತ್ತೆ ಟೈಮ್ ಲಿಮಿಟ್ ಯಾವ ಥರ ಹೋಗುತ್ತೆ ನೀವು ಸಬ್ಮಿಟ್ ಯಾವ ಥರ ಮಾಡಬೇಕು ಸೊ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನೀವು ಫಸ್ಟ್ ಗೂಗಲ್ ಮಾಡಿದಾಗ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಅಂತ ಈ ಥರ ಬರುತ್ತೆ ನೀವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ ಅಲ್ಲಿ ಕ್ಯಾಂಡಿಡೇಟ್ ಕಾರ್ನರ್ ಅಂತ ಮೇಲ್ಗಡೆ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇರುತ್ತೆ ಮಾಕ್ ಟೆಸ್ಟ್ ಲಿಂಕ್ ಅಂತ ಸೊ ಈ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಂದರೆ ಸೈನ್ ಇನ್ ಅಂತ ಬರುತ್ತೆ ನೀವು ಇಲ್ಲೇನು ಮಾಡಬೇಕಾಗಿಲ್ಲ ಜಸ್ಟ್ ಸೈನ್ ಇನ್ ಮಾಡಿರಿ ನಿಮ್ಮ ಮಾಕ್ ಟೆಸ್ಟ್ ಪ್ರಿಪೇರ್ ಆಗುತ್ತೆ ಅದಾದಮೇಲೆ ನೀವೇನಂದರೆ ಲ್ಯಾಂಗ್ವೇಜ್ ಚೂಸ್ ಮಾಡಬೇಕು ಫಸ್ಟ್ ಪೇಜ್ ಇರುತ್ತೆ ಸೆಕೆಂಡ್ ಪೇಜ್ ಇರುತ್ತೆ ಫಸ್ಟ್ ಪೇಜಲ್ಲಿ ನೀವು ನೆಕ್ಸ್ಟ್ ಕೊಟ್ಟ ತಕ್ಷಣ ಸೆಕೆಂಡ್ ಪೇಜ್ ಬರುತ್ತೆ ಅಲ್ಲಿ ನೀವು ಎಲ್ಲನೂ ನಾನು ಇನ್ಸ್ಟ್ರಕ್ಷನ್ ಓದಿದ್ದೀನಿ ಅಂತ ಒಂದು ಮಾರ್ಕ್ ಮಾಡಬೇಕು ಜೊತೆಗೆ ಲ್ಯಾಂಗ್ವೇಜ್ ಕೇಳುತ್ತೆ ನಿಮ್ಗೆ ಹಿಂದಿ ಬೇಕಾ ಅಥವಾ ಇಂಗ್ಲೀಷ್ ಬೇಕಂತ ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ವಾಕ್ ಟೆಸ್ಟ್ನ ಸ್ಟಾರ್ಟ್ ಮಾಡ್ಬೋದು ಬಟ್ ಏನಂದರೆ ನೀವು ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಲ್ಲ ಅವ್ರು ಇಂಪಾರ್ಟೆಂಟ್ ಏನಂದರೆ ಮಾಕ್ ಟೆಸ್ಟ್ನ ಪ್ರಾಕ್ಟೀಸ್ ಮಾಡಿರಿ ಯಾಕಂದರೆ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಇದೊಂದು ಆನ್ಲೈನ್ ಎಕ್ಸಾಮಿನೇಷನು ಸೊ ಹಾಗಾಗಿ ಮಾಕ್ ಟೆಸ್ಟ್ನ ಪ್ರಾಕ್ಟೀಸ್ ಮಾಡಿರಿ ಸೊ ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ ನೋಡಿರಿ ಇದು ನಿನ್ನೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು ಏನಂತ ಈ ಕ್ವಶನ್ನ ಸಾಲ್ವ್ ಮಾಡಿರಿ ಸರ್ ಅಂತ ಸೊ ಸಾಲ್ವ್ ಮಾಡ್ತಿದ್ದೀನಿ ಸೊ ಇಲ್ಲೇನೆಂದರೆ ಫಸ್ಟು ಸೆಕೆಂಡ್ ವರ್ಡ್ ಫಸ್ಟ್ ವರ್ಡಿಗೆ ಯಾವ ಥರ ರಿಲೇಟ್ ಆಗಿದ್ದಿಲ್ಲ ಅದೇ ಥರನಾಗಿ ನೀವು ನಾಲ್ಕನೇ ವರ್ಡನ್ನ ಕಂಡುಹಿಡಬೇಕು ಮೂರನೇ ವರ್ಡನ್ನ ಯೂಸ್ ಮಾಡಿಕೊಂಡು ಸೊ ನೋಡಿರಿ ಫಸ್ಟ್ ಏನಿದೆ ಇಲ್ಲಿದೆ ಫಿಫ್ಟೀನ್ ಇಂಟು ಟು ಸೆವೆಂಟಿ ಥರ್ಟೀನ್ ವಾಟ್ ಅಂತ ಇದೆ ಸೊ ನೀವೇನಾದರೂ ಟೂ ಸೆವೆಂಟೀನ ಫಿಫ್ಟೀನ್ಲೇ ಡಿವೈಡ್ ಮಾಡಿದರೆ ನಿಮಗೆ ಏಯ್ಟೀನ್ ಬರುತ್ತೆ ಸೊ ಅದೇ ನೀವು ತರ್ಟೀನ್ ಇಂಟು ಏಯ್ಟೀನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಬರುತ್ತೆ ಸೊ ಇಲ್ಲಿ ಆಪ್ಷನಲ್ಲಿ ಎಲ್ಲೂ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಇಲ್ಲ ಸೊ ಹಾಗಾಗಿ ಈಲಿ ಟ್ರಿಕ್ ನಿಮಗೆ ಅಪ್ಲೈ ಆಗೋಲ್ಲ ಸೊ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ ಈ ಕ್ವಶನೇ ನೀವು ಟು ಒಂದರಿಂದಕ್ಕಿಂತ ಎರಡು ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು ಫಸ್ಟು ನಾವು ನಾರ್ಮಲ್ ಮೆಥಡಲ್ಲಿ ಮಾಡೋಣ ಫಿಫ್ಟೀನ್ ಇದ್ದಿದ್ದಾನ ನೋಡಿರಿ ಇವರು ಇಲ್ಲಿ ಏನು ಮಾಡಿದ್ದಾರೆ ಟು ಸೆವೆಂಟಿ ಬರೋಕ್ಕೆ ಫಿಫ್ಟೀನ್ ನೆಕ್ಸ್ಟ್ ನಂಬರ್ ಯಾವುದಪ್ಪ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಸ್ಕ್ವೇರ್ ಮಾಡಿದ್ದಾರೆ ಸಿಕ್ಸ್ಟೀನ್ ಸ್ಕ್ವೇರ್ ಎಷ್ಟಾಗುತ್ತೆ ಎರಡು ನೂರ ಐವತ್ತಾರು ಆಗುತ್ತೆ ಸೊ ಫಿಫ್ಟೀನ್ ಹಿಂದ್ಗಡೆ ಸಂಖ್ಯೆ ಎಷ್ಟು ಹದಿನಾಲ್ಕು ಇದಕ್ಕೆ ಹದಿನಾಲ್ಕನೇ ಆ್ಯಡ್ ಮಾಡಿದ್ದಾರೆ ಅವಾಗ ಎಷ್ಟು ಬರುತ್ತೆ ಎರಡು ನೂರ ಎಪ್ಪತ್ತು ಬರುತ್ತೆ ಅದೇ ಥರನಾಗಿ ಹದಿಮೂರಕ್ಕೆ ಮಾಡಿರಿ ಹದಿಮೂರು ನೆಕ್ಸ್ಟ್ ಸಂಖ್ಯೆ ಎಷ್ಟು ಹದಿನಾಲ್ಕು ನೀವು ಹದಿನಾಲ್ಕು ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತೆ ನೂರ ತೊಂಬತ್ತಾರು ಬರುತ್ತೆ ಸೊ ಹ ಮಹ ಹದಿಮೂರು ಹಿಂದಿನ ಸಂಖ್ಯೆ ಎಷ್ಟು ಹನ್ನೆರಡು ಸೊ ನೂರ ತೊಂಬತ್ತಾರಕ್ಕೆ ಹನ್ನೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಎರಡು ನೂರ ಎಂಟು ಬರುತ್ತೆ ಸೊ ಆಪ್ಷನಲ್ಲಿ ಎರಡು ನೂರ ಎಂಟಿದೆ ಹಾಗಾಗಿ ಆಪ್ಷನ್ ನಂಬರ್ ಎ ಆಗುತ್ತೆ ಇದೊಂದು ಮೆಥಡು ಇನ್ನೊಂದು ಮೆಥಡ್ ಯಾವ ಥರ ಇದೆ ಅಂದರೆ ಇವಾಗ ಫಿಫ್ಟೀನ್ ಇಂಟು ಏಯ್ಟೀನ್ ಈಕ್ವಲ್ ಟು ಟು ಸೆವೆಂಟಿ ಇದೆ ಸೊ ಅವ್ರು ಏನು ಮಾಡಿದ್ದಾರೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಪ್ಲಸ್ ತ್ರೀ ಅಂತ ಮಾಡ್ಕೊಂಡಿದ್ದಾರೆ ಅದೇ ಥರನಾಗಿ ನೆಕ್ಸ್ಟು ತರ್ಟೀನಿಗೆ ಏನು ಮಾಡ್ತಾರೆ ಅಂದರೆ ತರ್ಟೀನ್ ಇಂಟು ತರ್ಟೀನ್ ಪ್ಲಸ್ ತ್ರೀ ಮಾಡ್ತಾರೆ ಸೊ ತರ್ಟೀನ್ ಪ್ಲಸ್ ತ್ರೀ ಅಂದರೆ ಸಿಕ್ಸ್ಟೀನ್ ಆಗುತ್ತೆ ತರ್ಟೀನ್ ಇಂಟು ಸಿಕ್ಸ್ಟೀನ್ ಮಾಡ್ದೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಎರಡು ನೂರ ಎಂಟು ಬರುತ್ತೆ ಸೊ ಈ ಮೆಥಡ್ ಆದರೂ ಫಾಲೋ ಮಾಡಿರಿ ಪ್ರೀವಿಯಸ್ ಮೆಥಡ್ ಆದರೂ ಫಾಲೋ ಮಾಡಿರಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತಲ್ಲ ಅದನ್ನು ಫಾಲೋ ಮಾಡಿರಿ ಸೊ ಇವತ್ತಿನ ಫಸ್ಟ್ ಕ್ವಶನ್ ನೋಡಿರಿ ಇಫ್ ಸಂಡೇ ಈಸ್ ಕೋಡೆಡ್ ಆ್ಯಸ್ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಬಿಗ್ ಈಸ್ ಕೋಡೆಡ್ ಆಸ್ ಸಿಕ್ಸ್ ಸೆವೆನ್ ಏಯ್ಟ್ ಹೌ ವುಡ್ ಬಿ ಎಂಡ್ ಕೋಡ್ಸ್ ಸ್ಟ್ಯಾಂಡ್ ಸ್ಯಾಂಡ್ ಬೈ ಅಂತ ಕೇಳಿದ್ದಾರೆ ಸ್ಯಾಂಡ್ ಬೈ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಮಾಡಿದಾರಪ್ಪ ಕ್ವಶನಲ್ಲಿ ಅಂದರೆ ಸಂಡೇನವರು ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಕೋಡ್ ಮಾಡಿದ್ದಾರೆ ಬಿಗ್ಗಿನ ಅವ್ರು ಏನು ಮಾಡಿದಾರೆ ಅಂದರೆ ಆರು ಏಳು ಎಂಟು ಅಂತ ಕೋಡ್ ಮಾಡಿದ್ದಾರೆ ಹಾಗಾದರೆ ಸ್ಯಾಂಡ್ ಬೇನ ಯಾವ ಥರ ಎಂಡ್ ಕೋಡ್ ಮಾಡ್ತೀರ ಅಂತ ಕೇಳಿದಾರೆ ಸೊ ನೋಡಿರಿ ನೀವು ಜಸ್ಟ್ ಆಬ್ಸರ್ವೇಷನ್ ಮಾಡಿರಿ ಇಲ್ಲಿ ಕೂಡ ಲಾಸ್ಟಿಗೆ ಎ ವೈ ಇದೆ ಇಲ್ಲಿ ಕೂಡ ಎ ವೈ ಇದೆ ಸೊ ಹಾಗಾಗಿ ಲಾಸ್ಟ್ ಟೂ ಲೆಟರ್ಸ್ ಯಾವಾಗಲೂ ಸೇಮ್ ಇರಬೇಕು ಸೊ ಆಪ್ಷನಲ್ಲಿ ನೋಡಿರಿ ಎ ವೈಯಲ್ಲಿ ಏನಿದೆ ಸಂಡೇಯಲ್ಲಿ ಫೋರ್ ಫೈ ಇದೆ ಲಾಸ್ಟ್ ಫೋರ್ ಫೈವ್ ಇರುವಂಥ ಆಪ್ಷನ್ಸ್ ಯಾವುದಿದೆ ಬಿ ಮತ್ತು ಸಿ ಎಲ್ ಮಾತ್ರ ಏನಂದರೆ ಫೋರ್ ಫೈ ಇದೆ ಬಿಟ್ಟು ಎ ಮತ್ತು ಡಿ ಅಲ್ಲಿ ಫೋರ್ ಫೈ ಇಲ್ಲ ಹಾಗೆ ನಾವು ಈ ಎರಡು ಆಪ್ಷನ್ನ ಎಲಿಮಿನೇಟ್ ಮಾಡ್ತೀವಿ ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ ಇಲ್ಲಿ ಎಸ್ ಯು ಎನ್ ಇದೆ ಇಲ್ಲಿ ಎಸ್ ಎ ಎನ್ ಇದೆ ಸೊ ಹಾಗಾಗಿ ಫಸ್ಟು ಮತ್ತು ತರ್ಡ್ ಲೆಟ್ರ್ ಸೇಮ್ ಇರಬೇಕು ಸೊ ಇಲ್ಲಿ ಫಸ್ಟು ಮತ್ತು ತರ್ಡ್ ಲೆಟ್ರ್ ಏನಿದೆ ಇಲ್ಲಿ ಫಸ್ಟ್ ಲೆಟ್ರ್ ಜೀರೋ ಇದೆ ತರ್ಡ್ ಲೆಟ್ರ್ ಟೂ ಇದೆ ಸೊ ಈ ಎರಡು ಆಪ್ಷನಲ್ಲಿ ಫಸ್ಟ್ ಲೆಟ್ರ್ ಜೀರೋ ಇದೆ ತರ್ಡ್ ಲೆಟ್ರ್ ಟೂ ಇರೋದು ಯಾವುದು ನೋಡಿರಿ ಇಲ್ಲಿ ಮೂರನೇ ಆಪ್ಷನಲ್ಲಿ ಏನಿದೆ ಅಂದರೆ ಫಸ್ಟ್ ಲೆಟ್ರ್ ಝೀರೋ ಇದೆ ತರ್ಡ್ ಲೆಟ್ರ್ ತ್ರೀ ಇದೆ ಹಾಗಾಗಿ ಈ ಆಪ್ಷನ್ ಆಗಲ್ಲ ಅದೇ ಥರನಾಗಿ ಸೆಕೆಂಡ್ ಆಪ್ಷನಲ್ಲಿ ನೋಡಿರಿ ಫಸ್ಟ್ ಲೆಟ್ರ್ ಝೀರೋ ಇದೆ ತರ್ಡ್ ಲೆಟ್ರ್ ಟೂ ಇದೆ ಹಾಗಾಗಿ ಈ ಆಪ್ಷನ್ ಆಗುತ್ತೆ ಸೊ ನಿಮ್ದು ಎಕ್ಸಾಮ್ ಇರೋದರಿಂದ ಈ ಥರ ಮಾಡಿದ್ರೆ ನಿಮ್ಗೆ ಇನ್ನೂ ಆಗುತ್ತೆ ಸೊ ಇನಿಷಿಯಲ್ ಆದರೂ ಬರ್ಬೋದು ಬಟ್ ಎಂಡಿಂದ ಆದರೂ ಬರ್ಬೋದು ನಾನು ಇನಿಷಿಯಲಿಂದ ಬರ್ಬೋದಿತ್ತು ಬಟ್ ಏನಂದರೆ ಎಲ್ಲ ಕಡೆ ಝೀರೋ ಇಂದ ಸ್ಟಾರ್ಟ್ ಆಗಿದೆ ಸೊ ಝೀರೋ ಇಂದ ಸ್ಟಾರ್ಟ್ ಆದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಎಂಡಿಂದ ಬಂದಿದ್ದೀನಿ ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು ನಿಮಗೆ ಸ್ಟಾರ್ ಮಾರ್ಕ್ ಹಾಕಿ ಇಕ್ವೇಷನ್ ಕೊಟ್ಟಿದ್ದಾರೆ ಇದರೊಳಗೆ ಯಾವ್ದು ಸಬ್ಸ್ಟ್ಯೂಟ್ ಮಾಡಿದರೆ ಇದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಈ ಕ್ವಶನ್ಸ್ನ ನೀವು ಯಾವ ಥರ ಸಾಲ್ವ್ ಮಾಡ್ತೀರಪ್ಪ ಅಂದರೆ ಆಪ್ಷನ್ ಬೈ ಆಪ್ಷನ್ ಮಾಡ್ತಾ ಹೋಗ್ರಿ ಇನ್ ಕೇಸ್ ನಿಮಗೆ ಫಸ್ಟ್ ಆಪ್ಷನಿಗೆ ಆನ್ಸರ್ ಬಂದರೆ ಅದೇ ನಿಮ್ದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸೊ ನೋಡಿರಿ ಈ ಸ್ಟಾರ್ ಮಾರ್ಕ್ನ ನಾವೇನಂದರೆ ಈ ಇಕ್ವೇಷನ್ಸ್ನಿಂದ ರಿಪ್ಲೇಸ್ ಮಾಡಬೇಕು ಇದೇ ಆರ್ಡ್ರಲ್ಲಿ ಫಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ ನೈನ್ ಡಿವೈಡೆಡ್ ಬೈ ತ್ರೀ ಇನ್ ಟು ತ್ರೀ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಇದು ವ್ಯಾಲಿಡೇಟ್ ಆಗುತ್ತಾ ಅಂತ ನೋಡೋಣ ನೋಡಿರಿ ನಾವು ಬೋಡಾಮಸ್ ರೂಲ್ನ ಅಪ್ಲೈ ಮಾಡೋಣ ಬೋಡಾಮಸಲ್ಲಿ ಫಸ್ಟ್ ಏನು ಬರುತ್ತೆ ಅಂದರೆ ಡಿವಿಷನ್ ಬರುತ್ತೆ ಸೊ ಒಂಬತ್ತರೊಳಗೆ ಒಂಬತ್ತನ್ನು ನೀವು ಮೂರಿಂದ ಡಿವೈಡ್ ಮಾಡಿದರೆ ಮೂರು ಬರುತ್ತೆ ನೆಕ್ಸ್ಟ್ ನಿಮಗೆ ಮಲ್ಟಿಪ್ಲಿಕೇಶನ್ ಇದೆ ತ್ರೀ ಇಂಟು ತ್ರೀ ಮಾಡಿದರೆ ಎಷ್ಟು ಬರುತ್ತೆ ನೈನ್ ಮಾಡುತ್ತೆ ಸೊ ಒಂಬತ್ತರೊಳಗೆ ಮೂರು ಕಳೆದ್ರೆ ಆರು ಬರುತ್ತೆ ಸೊ ಆಪ್ಷನ್ ಅಂದರೆ ಒಂದಾಗತ್ತೆ ಸೊ ನಿಮ್ಮ ಡೌಟ್ ಸಾಲ್ವ್ ಮಾಡೋದಕ್ಕೆ ನಾನು ನೆಕ್ಸ್ಟ್ ಆಪ್ಷನ್ನು ಮಾಡಿ ತೋರಿಸ್ತೀನಿ ನೋಡಿರಿ ನೈನ್ ಪ್ಲಸ್ ತ್ರೀ ಮೈನಸ್ ತ್ರೀ ಇಂಟು ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಇಲ್ಲಿ ನೋಡಿರಿ ಬೊಡಮಸ್ ರೂಲ್ ಪ್ರಕಾರ ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನೈನ್ ಪ್ಲಸ್ ತ್ರೀ ಮೈನಸ್ ತ್ರೀ ಇಂಟು ತ್ರೀ ನೈನ್ ಸೊ ಇವಾಗ ನೋಡಿರಿ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಅಡಿಷನ್ ಬರುತ್ತೆ ನೈನ್ ಪ್ಲಸ್ ನೈನ್ ಪ್ಲಸ್ ನೈನು ಮೈನಸ್ ನೈನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಮೂರು ಬರುತ್ತೆ ಬಟ್ ಮೂರು ಆರಿಗೆ ಸಮ ಆಗೋಲ್ಲ ಹಾಗಾಗಿ ಈ ಆಪ್ಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ನೋಡಿರಿ ಒಂಬತ್ತು ಮೈನಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಆರ್ ವ್ಯಾಲಿಡೇಟ್ ಆಗುತ್ತ ಅಂತ ನೋಡಿರಿ ಸೊ ಫಸ್ಟ್ ಏನು ಮಾಡ್ತೀವಿ ನಾವು ಎಡಿಷನ್ ಮಾಡ್ತೀವಿ ಸೊ ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಹನ್ನೆರಡು ಪ್ಲಸ್ ಮೂರು ಹದಿನೈದು ಮೈನಸ್ ಮೂರು ಮಾಡಿದಾಗ ಎಷ್ಟಾಯಿತು ಹನ್ನೆರಡು ಬರುತ್ತೆ ಆನ್ಸರು ಬಟ್ ಇಲ್ಲೇನಿದೆ ಆರಿದೆ ಹಾಗಾಗಿ ಈ ಆಪ್ಷನ್ ಕೂಡ ವ್ಯಾಲಿಡೇಟ್ ಆಗೋಲ್ಲ ನೆಕ್ಸ್ಟ್ ಆಪ್ಷನ್ ನೋಡಿರಿ ಒಂಬತ್ತು ಇಂಟು ಮೂರು ಪ್ಲಸ್ ಮೂರು ಮೈನಸ್ ಮೂರು ಈಸ್ ಈಕ್ವಲ್ ಟು ಆರು ಸೊ ಬಾಡಮರ್ಸ್ ರೂಲ್ ಪ್ರಕಾರ ನಾವು ಫಸ್ಟ್ ಮಲ್ಟಿಪ್ಲಿಕೇಷನ್ ಮಾಡ್ತೀವಿ ಒಂಬತ್ತು ಮೂರು ಮಾಡಿದಾಗ ಒಂಬತ್ತು ಮೂರನೇ ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಸೊ ಇಲ್ಲಿ ಪ್ಲಸ್ ತ್ರೀ ಮೈನಸ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಉತ್ತರ ಎಷ್ಟು ಬರುತ್ತೆ ಟ್ವೆಂಟಿ ಸೆವೆನ್ ಬರುತ್ತೆ ಬಟ್ ನಮಗೆ ಎಷ್ಟು ಬರ್ತಿರಬೇಕು ಸಿಕ್ಸ್ ಬರಬೇಕು ಸೊ ಹಾಗಾಗಿ ಯಾವುದೇ ಆಪ್ಷನ್ ಫಾಲೋ ಆಗಲ್ಲ ಓನ್ಲಿ ಆಪ್ಷನ್ ನಂಬರ್ ಎ ಫಾಲೋ ಆಗುತ್ತೆ ಸೊ ಇನ್ ಕೇಸ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಫಸ್ಟ್ ಆಪ್ಷನಿಗೆ ನಿಮ್ಗೆ ಆನ್ಸರ್ ಬಂದರೆ ಅದೇ ಕರೆಕ್ಟ್ ಇರುತ್ತೆ ಅದನ್ನೇ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಸೆಲೆಕ್ಟ್ ದ ಕರೆಕ್ಟ್ ರೆಸ್ಪಾನ್ಸ್ ಇಫ್ ರಾಜ್ ಈಸ್ ಕೋಡೆಡ್ ಕೋಡೆಡ್ ಆ್ಯಸ್ ಟ್ವೆಂಟಿ ನೈನ್ ಹೌ ಎಜುಕೇಷನ್ ಈಸ್ ಕೋಡೆಡ್ ಅಂತ ಸೊ ಇದ್ರೊಳಗೆ ನೀವು ರೆಸ್ಪಾನ್ಸ್ನ ಚಾಯ್ಸ್ ಮಾಡಬೇಕು ಈಗ ಅವರು ರಾಜ್ನ ಟ್ವೆಂಟಿ ನೈನ್ ಅಂತ ಕೋಡ್ ಮಾಡಿದ್ದಾರೆ ಅದೇ ಥರನಾಗಿ ಎಜುಕೇಷನ್ನ ಯಾವ ಥರ ಕೋಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇದು ಕೋಡಿಂಗ್ ಡಿಕೋಡಿಂಗ್ ಅಲ್ಫಾ ನ್ಯೂಮೇರಿಕಲ್ ಸಿರೀಸ್ ಸೊ ನಾವು ಅಲ್ಫಾ ನ್ಯೂಮೇರಿಕಲ್ ಸಿರೀಸ್ ಒಳಗೆ ಆರ್ನ ನಾವು ಏಯ್ಟೀನ್ ಅಂತ ಬರಿತೀವಿ ಏನ ಒನ್ ಅಂತ ಬರಿತೀವಿ ಜೇನ ಟೆನ್ ಅಂತ ಬರಿತೀವಿ ಸೊ ಇಲ್ಲಿ ನೋಡ್ರಿ ಮೂರನ್ನು ಕೊಡಿಸ್ರಿ ಏಯ್ಟೀನ್ ಪ್ಲಸ್ ಒನ್ ಎಷ್ಟಾಗುತ್ತೆ ನೈನ್ಟೀನ್ ಪ್ಲಸ್ ಟೆನ್ ಮಾಡ್ದಾಗ ಎಷ್ಟಾಗುತ್ತೆ ಟ್ವೆಂಟಿ ನೈನ್ ಆಗುತ್ತೆ ಸೊ ಈ ಟ್ರಿಕ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಸೊ ಅದೇ ಥರನಾಗಿ ಎಜುಕೇಷನಿಗೆ ಅಪ್ಲೈ ಮಾಡಿರಿ ಈನ ನಾವು ಫೈ ಅಂತ ಕೋಡ್ ಮಾಡ್ತೀವಿ ಡಿನ ಫೋರ್ ಅಂತ ಕೋಡ್ ಮಾಡ್ತೀವಿ ಯುನ ಟ್ವೆಂಟಿ ಒನ್ ಅಂತ ಕೋಡ್ ಮಾಡ್ತೀವಿ ಸಿನ ತ್ರೀ ಅಂತ ಕೋಡ್ ಮಾಡ್ತೀವಿ ಎನ ಒನ್ ಅಂತ ಕೋಡ್ ಮಾಡ್ತೀವಿ ಟಿನ ಟ್ವೆಂಟಿ ಅಂತ ಕೋಡ್ ಮಾಡ್ತೀವಿ ಐನ ನೈನ್ ಅಂತ ಕೋಡ್ ಮಾಡ್ತೀವಿ ಓ ನ ಫಿಫ್ಟೀನ್ ಅಂತ ಕೋಡ್ ಮಾಡ್ತೀವಿ ಎನ್ ಎನ್ನ ಫೋರ್ಟೀನ್ ಅಂತ ಕೋಟ್ ಮಾಡ್ತೀವಿ ಸೊ ಎಲ್ಲ ಆ್ಯಡ್ ಮಾಡಿರಿ ಫೈ ಪ್ಲಸ್ ಫೋರ್ ಮಾಡಿದಾಗ ಎಷ್ಟು ಬರುತ್ತೆ ನೈನ್ ನೈನ್ ಪ್ಲಸ್ ಟ್ವೆಂಟಿ ಒನ್ ಮಾಡಿದಾಗ ತರ್ಟಿ ಬರುತ್ತೆ ತರ್ಟಿ ಪ್ಲಸ್ ತ್ರೀ ತರ್ಟಿ ತ್ರೀ ಪ್ಲಸ್ ಒನ್ ತರ್ಟಿ ಫೋರ್ ತರ್ಟಿ ಫ್ಲೋರ್ ಪ್ಲಸ್ ಟ್ವೆಂಟಿ ಫಿಫ್ಟಿ ಫೋರ್ ಆಗುತ್ತೆ ಫಿಫ್ಟಿ ಫೋ ಫಿಫ್ಟಿ ಫೋರ್ ಪ್ಲಸ್ ನೈನ್ ಮಾಡಿದಾಗ ಸಿಕ್ಸ್ಟಿ ತ್ರೀ ಬರುತ್ತೆ ಸಿಕ್ಸ್ಟಿ ತ್ರೀಗೆ ನೀವು ಮತ್ತೆ ಫಿಫ್ಟೀನ್ ಆ್ಯಡ್ ಮಾಡಿದಾಗ ಸೆವೆಂಟಿ ಏಯ್ಟ್ ಬರುತ್ತೆ ಸೆವೆಂಟಿ ಏಯ್ಟಿಗೆ ಲಾಸ್ಟಿಗೆ ನೀವು ಫೋರ್ಟೀನ್ ಕುಡಿಸ್ದಾಗ ಎಷ್ಟು ಬರುತ್ತಪ್ಪ ಅಂದರೆ ನೈಂಟಿ ಟೂ ಬರುತ್ತೆ ಸೊ ಆನ್ಸರ್ ಏನಾಗುತ್ತೆ ಅಂದರೆ ನೈಂಟಿ ಟೂ ಆಗುತ್ತೆ ಸೊ ಇದನ್ನು ಯಾವ ಥರ ಡಿಕೋಡಿಂಗ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಸಂಖ್ಯೆ ತೊಗೊಂಡು ಅದನ್ನು ಕೂಡಿಸಿದ್ದಾರೆ ಸೊ ಇವಾಗ ರಾಜ್ ಮಾಡಿದಾಗ ಎಷ್ಟು ನೈಂಟ್ ಟ್ವೆಂಟಿ ನೈನ್ ಮಂತಲ್ಲ ಅದೇ ಥರನಾಗ ನೀವು ಎಜುಕೇಷನ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ನೈಂಟಿ ಟೂ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನು ಇದು ಡೈರೆಕ್ಷನ್ ಮೇಲಿದೆ ಇದು ಸ್ವಲ್ಪ ಟ್ರಿಕಿಯಾಗಿದೆ ಕ್ವಶನ್ಸ್ನ ನೀವು ಓದ್ತಾ ಹೋಗ್ರಿ ನಿಮಗೆ ಬರುತ್ತೆ ಆ್ಯಟ್ ಡಸ್ಕ್ ರೋಹಿತ್ ಸ್ಟಾರ್ಟೆಡ್ ವಾಕಿಂಗ್ ಫೇಸಿಂಗ್ ದ ಸನ್ ಆಫ್ಟರ್ ಎ ವೈಲ್ ಹಿ ಮೆಟ್ ಈಸ್ ಫ್ರೆಂಡ್ ಆ್ಯಂಡ್ ಬೋಟ್ ಟರ್ನ್ ಟು ದೇರ್ ಲೆಫ್ಟ್ ಆ್ಯಂಡ್ ದೇ ಹ್ಯಾಲ್ಟೆಡ್ ಫಾರ್ ಎ ವೈಲ್ ಆ್ಯಂಡ್ ಸ್ಟಾರ್ಟೆಡ್ ಮೂವಿಂಗ್ ಬೈ ಟರ್ನಿಂಗ್ ಅಗೇನ್ ಟು ದೇರ್ ರೈಟ್ ಫೈನಲಿ ರೋಹಿತ್ ವೇವ್ಡ್ ಗುಡ್ ಬೈ ಟು ಹೀಸ್ ಫ್ರೆಂಡ್ ಆ್ಯಂಡ್ ಟುಕ್ ಲೆಫ್ಟ್ ಟರ್ನ್ ಅಟ್ ಅ ಕಾರ್ನರ್ ಅಟ್ ವಿಚ್ ಡೈರೆಕ್ಷನ್ ರೋಹಿತ್ ಈಸ್ ಫೇಸಿಂಗ್ ನೌ ಸೊ ಇಲ್ಲಿ ನೋಡಿರಿ ಈ ಕ್ವಶನ ನಾನು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಡೈರೆಕ್ಷನ್ನ ಮರ್ಕೊಂಬಿಡೋಣ ಸೊ ಯಸ್ ಯೂಶ್ವಲಿ ನಾವು ಮೇಲ್ಗಡೆ ನಾರ್ತ್ ಅಂತ ಬರಿತೀವಿ ಕೆಳಗಡೆ ಸೌತ್ ಅಂತ ಬರೀತೀವಿ ಈ ಕಡೆದು ಈಸ್ಟ್ ಇದು ವೆಸ್ಟು ಸೊ ಇಲ್ಲಿ ನೋಡ್ರಿ ಆ್ಯಟ್ ಡಸ್ಕ್ ಅಂದರೆ ಸೂರ್ಯಾಸ್ತದ ಸಮಯ ಸೂರ್ಯಾಸ್ತದ ಸಮಯ ಒಳಗೆ ಏನು ಮಾಡ್ತಾನೆ ರೋಹಿತ್ ಸ್ಟಾರ್ಟೆಡ್ ವಾಕಿಂಗ್ ಫೇಸಿಂಗ್ ದ ಸನ್ ಸೊ ರೋಹಿತ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸೂರ್ಯನ ಎದುರುಗಡೆ ಬರ್ತಿರ್ತಾನೆ ಸೊ ಇಲ್ಲಿ ಸೂರ್ಯಾಸ್ತ ಆಗ್ತಿದೆ ಅಂದರೆ ರೋಹಿತ್ ಈ ಕಡೆ ಬರ್ತಿರ್ತಾನೆ ಈ ಕಡೆ ಡೈರೆಕ್ಷನ್ ಯಾವುದು ವೆಸ್ಟ್ ಡೈರೆಕ್ಷನಲ್ಲಿ ಬರ್ತಿರ್ತಾನೆ ಆಮೇಲೆ ಏನಾಗುತ್ತೆ ಆಫ್ಟರ್ ಎ ವೈಲ್ ಹಿಮೆಟ್ ಈಸ್ ಫ್ರೆ ಬೋತ್ ಟರ್ನ್ ದೇರ್ ಲೆಫ್ಟ್ ಸ್ವಲ್ಪ ಹೊತ್ತಾದಮೇಲೆ ಏನು ಮಾಡ್ತಾನಂದರೆ ಅವನಿಗೆ ಅವ್ನ ಗೆಳೆಯ ಸಿಗ್ತಾನೆ ಅವ್ನ ಗೆಳೆಯ ಸಿಕ್ಕ ಮೇಲೆ ಏನು ಮಾಡ್ತಾನೆ ಅಂದರೆ ಇಬ್ಬರು ಅವರು ಎಡಕ್ಕೆ ತಿರುಗ್ತಾರೆ ಸೊ ಇವಾಗ ನಾನು ವೆಸ್ಟ್ ಫೇಸ್ ಮಾಡ್ತಿದ್ದೀನಿ ಅನ್ಕೋರಿ ಸೊ ನನ್ನ ಎಡ ಯಾವುದಾಗುತ್ತೆ ಇದಾಗುತ್ತೆ ಈ ಕಡೆ ಸೌತ್ ಡೈರೆಕ್ಷನ್ ಸೊ ಅವ್ರೇನು ಏನು ಮಾಡ್ತಾರೆ ಸೊ ಅವ್ರ ಎಡ ಆದಂತ ಸೌತ್ ಡಿಕ್ಕಿಗೆ ಬರ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ದೇ ಹರ್ಟೆಡ್ ಫಾರ್ ಎ ವೈಲ್ ಆ್ಯಂಡ್ ಸ್ಟಾರ್ಟೆಡ್ ಮೂವಿಂಗ್ ಬೈ ಟರ್ನಿಂಗ್ ಅಗೇನ್ ಟು ದೇ ರೈಟ್ ಸೊ ಇಲ್ಲೇನು ಮಾಡ್ತಾರೆ ಸ್ವಲ್ಪ ಹೊತ್ತು ನಿಲ್ತಾರೆ ನಿಂತ ಮೇಲೆ ಏನು ಮಾಡ್ತಾರೆ ಮತ್ತು ಅವ್ರ ಬಲಕ್ಕೆ ನಾನು ಇವಾಗ ಸೌತ್ ಡೈರೆಕ್ಷನ್ ಫೇಸ್ ಮಾಡ್ತಿದ್ದೀನಿ ಅನ್ಕೊರಿ ನನ್ನ ಬಲ ಯಾವ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಮತ್ತು ಈ ಕಡೆ ತಿರುಗ್ತಾರೆ ಹಾಗಾಗಿ ಮತ್ತೆ ವೆಸ್ಟ್ ಡೈರೆಕ್ಷನಿಗೆ ಹೋಗ್ತಾರೆ ಫೈನಲಿ ರೋಹಿತ್ ವೇ ವು ಗುಡ್ ಬೈ ಟು ಹಿಸ್ ಫ್ರೆಂಡ್ ಆ್ಯಂಡ್ ಟುಕ್ ಲೆಫ್ಟ್ ಟರ್ನ್ ಆ್ಯಟ್ ಅ ಕಾರ್ನರ್ ಸೊ ಲಾಸ್ಟಿಗೆ ಏನು ಮಾಡ್ತಾರೆ ಇಬ್ಬರು ಹೋಗ್ತಾ ಹೋಗ್ತಾ ರೋಹಿತ್ ಅವ್ನ ಫ್ರೆಂಡಿಗೆ ಗುಡ್ ಬೈ ಹೇಳ್ತಾನೆ ಆಮೇಲೆ ಏನು ಮಾಡ್ತಾನೆ ಅಂದರೆ ಲೆಫ್ಟ್ ಟರ್ನ್ ತೊಗೊತಾನೆ ಸೊ ಇನಿಷಿಯಲಿ ಕೂಡ ನಾವು ಲೆಫ್ಟ್ ಟರ್ನ ತೊಗೊಂಡಿದ್ವಿ ಸೊ ಫೈನಲಿ ಕೂಡ ನಾವು ಲೆಫ್ಟ್ ಟರ್ನ ತೊಗೋತಾನೆ ಅಟ್ ವಿಚ್ ಡೈರೆಕ್ಷನ್ ರೋಹಿತ್ ಈಸ್ ಫೇಸಿಂಗ್ ನೌ ಸೊ ಇವಾಗ ರೋಹಿತ್ ಯಾವ ದಿಕ್ಕಿನ ದಿಕ್ಕಿನ ಕಡೆ ಇದ್ದಾನೆ ಅಂತ ಹೇಳ್ತಿದ್ದಾರೆ ಯಾವ ದಿಕ್ಕಿನ ದಿಕ್ಕಿನ ಹತ್ರ ಮುಖ ಮಾಡಿದ್ದಾನೆ ಅಂತ ಹೇಳ್ತಿದ್ದಾನೆ ಸೊ ಆನ್ಸರ್ ಏನಾಗತ್ತಪ್ಪ ಅಂದರೆ ಸೌತ್ ಆಗುತ್ತೆ ಯಾಕಂದರೆ ಅವನು ಇವಾಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂದರೆ ದಕ್ಷಿಣದ ಕಡೆ ಮುಖ ಮಾಡಿದ್ದಾನೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ

ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದರೆ ಕಬ್ಬಿಣ ಎಕ್ಸ್ಪ್ಯಾಂಡ್ ಆಗುತ್ತೆ ಹಿಗ್ಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಈ ಎರಡು ರೈಲ್ವೆ ಕಂಬಿಗಳ ಮಧ್ಯೆ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ ಅಸರ್ಷನ್ ಕರೆಕ್ಟಿದೆ ರೀಸನಿಂಗ್ ರೀಸನ್ ಕೂಡ ಕರೆಕ್ಟ್ ಇದೆ ಯಾಕಂದರೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಕಾಲದಲ್ಲಿ ಏನಾಗುತ್ತೆ ಅಂದರೆ ಐರನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ಜಾಸ್ತಿ ಆಗುತ್ತೆ ಹಾಗಾಗಿ ಏನಾಗುತ್ತಪ್ಪ ಇಲ್ಲಿ ಆಪ್ಷನ್ ಅಂದರೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಅಂತ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದ ವ್ಯಾಲ್ಯೂ ಆಫ್ ಪಾಯಿಂಟ್ ಸಿಕ್ಸ್ ಫೈವ್ ಇಂಟು ಪಾಯಿಂಟ್ ಸಿಕ್ಸ್ ಫೈವ್ ಇಂಟು ಪ್ಲಸ್ ಪಾಯಿಂಟ್ ತ್ರೀ ಫೈವ್ ಇಂಟು ಪಾಯಿಂಟ್ ತ್ರೀ ಫೈವ್ ಪ್ಲಸ್ ಪಾಯಿಂಟ್ ಸೆವೆನ್ ಜೀರೋ ಇಂಟು ಪಾಯಿಂಟ್ ಸಿಕ್ಸ್ ಫೈ ಈಜ್ ಅಂತ ಕೇಳಿದ್ದಾರೆ ಸೊ ಈ ಕ್ವಶನ್ ನೋಡ್ರಿ ತುಂಬ ಸಿಂಪಲ್ ಇದೆ ಇದನ್ನು ನಾವು ಫಸ್ಟ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಪಾಯಿಂಟ್ ಸಿಕ್ಸ್ ಫೈ ಇಂಟು ಪಾಯಿಂಟ್ ಸಿಕ್ಸ್ ಫೈ ಪ್ಲಸ್ ಪಾಯಿಂಟ್ ತ್ರೀ ಫೈವ್ ಇಂಟು ಪಾಯಿಂಟ್ ತ್ರೀ ಫೈವ್ ಪ್ಲಸ್ ಪಾಯಿಂಟ್ ಸೆವೆನ್ ಜೀರೋ ಇಂಟು ಪಾಯಿಂಟ್ ಸಿಕ್ಸ್ ಫೈ ಅಂತ ಇದೆ ಸೊ ನೋಡಿರಿ ಇಲ್ಲೇನು ಮಾಡಿದ್ದಾರೆ ಅಂದರೆ ಪಾಯಿಂಟ್ ಸೆವೆನ್ ಜೀರೋ ಇದೆಯಲ್ಲ ನಾವು ಯಾವ ಥರ ಅಂದರೆ ಟೂ ಇಂಟು ಪಾಯಿಂಟ್ ತ್ರೀ ಫೈವ್ ಅಂತ ಬರ್ಕೊಳ್ಳೋಣ ಸೊ ಇವಾಗ ಈಕ್ವೇಷನ್ ಏನಾಯ್ತಪ್ಪ ಅಂದರೆ ನೀವು ಇದನ್ನು ಪಾಯಿಂಟ್ ಸಿಕ್ಸ್ ಫೈನ ಏನಂತ ಬರ್ಕೋಬೋದು ಎ ಅಂತ ಬರ್ಕೋಬೋದು ಪಾಯಿಂಟ್ ತ್ರೀ ಫೈವ್ನ ನೀವು ಏನಂತ ಬರ್ಕೋಬೋದು ಬಿ ಅಂತ ಬರ್ಕೋಬೋದು ಸೊ ರಿಪ್ಲೇಸ್ ಮಾಡಿರಿ ಎ ಇಂಟು ಎ ಪ್ಲಸ್ ಬಿ ಇಂಟು ಬಿ ಪ್ಲಸ್ ಟೂ ಇಂಟು ಎ ಇಂಟು ಬಿ ಆಗುತ್ತೆ ಸೊ ನಿಮಗೆ ಗೊತ್ತಿದೆ ಎ ಇಂಟು ಎ ಎ ಸ್ಕ್ವೇರ್ ಬಿ ಇಂಟು ಬಿ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಆಗುತ್ತೆ ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ವ್ಯಾಲ್ಯೂ ಸಬ್ಸೆಟ್ ಮಾಡಿರಿ ಎ ಎಲ್ಲಿ ಏನು ಬರುತ್ತೆ ಪಾಯಿಂಟ್ ಸಿಕ್ಸ್ ಫೈವ್ ಬರುತ್ತೆ ಬಿ ಇದಲ್ಲಿ ಪಾಯಿಂಟ್ ತ್ರೀ ಫೈವ್ ಬರುತ್ತೆ ಹೋಲ್ ಸ್ಕ್ವೇರ್ ಸೊ ಪಾಯಿಂಟ್ ಸಿಕ್ಸ್ ಫೈವ್ಗೆ ನೀವು ಪಾಯಿಂಟ್ ತ್ರೀ ಫೈವ್ ಕೊಡಿಸಿದ್ರೆಷ್ಟಾಗುತ್ತೆ ಐದು ಐದು ಹತ್ತು ಕೈಲಾ ಬಂತು ಒಂದು ಆರು ನಾಲ್ಕು ಹತ್ತು ಕೈಲ ಬಂತು ಒಂದು ಸೊ ಒನ್ ಬರುತ್ತೆ ಸೊ ಒನ್ ಮಾಡಿದರೆ ಎಷ್ಟು ಬರುತ್ತೆ ಒನ್ ಸ್ಕ್ವೇರ್ ಮಾಡಿದರೆ ಆನ್ಸರ್ ಒಂದೇ ಬರುತ್ತೆ ಸೊ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ನಾರ್ಮಲ್ ಮೆಥಡ್ ಮಾಡಿಬಿಡ್ರಿ ಸೊ ನಾವು ಹಿಂದಿನ ಸೆಷನಲ್ಲಿ ಇದೇ ಥರದ ಕ್ವಶನ್ ಕೊಟ್ಟಾಗ ಅವ್ರು ಏನು ಮಾಡಿಬಿಟ್ಟಿದ್ರು ಟೂ ಇಂಟು ಅಂತ ಬರೆದುಬಿಟ್ಟಿದ್ರು ಆವಾಗ ನಿಮಗೆ ಈಸಿ ಐಡೆಂಟಿಫಿಕೇಷನ್ ಆಗಿತ್ತು ಬಟ್ ಇವಾಗ ಅವ್ರು ಏನು ಮಾಡಿದ್ದಾರೆ ಪಾಯಿಂಟ್ ಸವೆನ್ ಜೀರೋ ಅಂತ ಬರೆದಿದ್ದಾರೆ ಸೊ ನೀವು ಪಾಯಿಂಟ್ ಸೆವೆನ್ ಜೀರೋನ ಸ್ಪ್ಲಿಟ್ ಮಾಡ್ಕೊರಿ ಏನಂತ ಟೂ ಇಂಟು ಪಾಯಿಂಟ್ ತ್ರೀ ಫೈವ್ ಅಂತ ಸ್ಪ್ಲಿಟ್ ಮಾಡ್ಕೊರಿ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಬರುತ್ತೆ ಸೊ ಇದೇನಾಗುತ್ತೆ ಅಂದರೆ ಎ ಪ್ಲಸ್ ಬಿ ದ ಹೋಲ್ ಸ್ಕೋರ್ ಆಗುತ್ತೆ ಸೊ ಎ ಪ್ಲಸ್ ಬಿ ನೀವು ಎ ಮತ್ತು ಬಿ ವ್ಯಾಲ್ಯೂನ ಸಬ್ಸ್ಟಿಬ್ಯೂಟ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ ಸೊ ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಸಮಯ ಉಳಿಯುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಹೌ ಮೆನಿ ನಂಬರ್ಸ್ ಬಿಟ್ವೀನ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಹಂಡ್ರೆಡ್ ಡಿವಿಸಬಲ್ ಬೈ ಫೋರ್ ಫೈವ್ ಸಿಕ್ಸ್ ಸೊ ಈ ಕ್ವೆಶನ್ಸ್ ಏನಂದರೆ ಎಸ್ ಸಿ ಎಫ್ ಎಮ್ ಅಂತ ಎಲ್ ಸಿ ಎಫ್ ಮೇಲಿದೆ ಇಲ್ಲೇನು ಕೇಳಿದ್ದಾರೆ ಅಂದರೆ ಎಷ್ಟು ಸಂಖ್ಯೆಗಳು ನಾಲ್ಕುನೂರಿಂದ ಒಳಗೆ ನಾಲ್ಕು ಐದು ಆರು ಮೂರರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾಲ್ಕು ಐದು ಆರು ಮೂರಿಂದ ಡಿವೈಡ್ ಆಗಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ಮೂರರದ್ದು ಲಸ ತೆಗಿತೀವಿ ಸೊ ಇವಾಗ ನೀವು ನಾಲ್ಕು ಐದು ಆರು ಮೂರರದ್ದು ಲಸ ತೆಗೀರಿ ಫಸ್ಟು ಎರಡು ಸಣ್ಣ ಸಂಖ್ಯೆ ಎರಡರಿಂದ ಡಿವೈಡ್ ಮಾಡೋಣ ಎರಡು ಐದು ಮತ್ತು ಮೂರು ಮತ್ತು ಯಾವುದೇ ಡಿವೈಡ್ ಆಗೋಲ್ಲ ಸೊ ಇಲ್ಲಿ ಲಸ ಎಷ್ಟಾಗುತ್ತೆ ನೋಡಿರಿ ಎರಡು ಇಂಟು ಎರಡು ನಾಲ್ಕು ನಾಲ್ಕು ಇಂಟು ನಾಲ್ಕು ಇಂಟು ಐದು ಇಪ್ಪತ್ತು ಇಪ್ಪತ್ತು ಇಂಟು ಮೂರು ಅರುವತ್ತಾಗುತ್ತೆ ಸೊ ಇದ್ರದ್ದು ಲಸ ಎಷ್ಟು ಬರುತ್ತಪ್ಪ ಅಂದರೆ ಅರುವತ್ತು ಬರುತ್ತೆ ಸೊ ಇವಾಗ ನೀವು ಏನು ಮಾಡಬೇಕಂದ್ರೆ ನಾಲ್ಕುನೂರಿಂದ ಒಳಗೆ ಅರವತ್ತರದ್ದು ಎಷ್ಟು ಸಂಖ್ಯೆಗಳು ಬರುತ್ತೆ ಅಂತ ನೋಡಬೇಕು ಸೊ ಫಸ್ಟ್ ಬರೋ ಸಂಖ್ಯೆ ನೋಡಿರಿ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಆರು ಏಳು ನಲ್ವತ್ತೆರಡು ಸೊ ನಾಲ್ಕುನೂರ ಇಪ್ಪತ್ತು ಬರುತ್ತೆ ಆರೆಂಟ್ಲೆ ನಲವತ್ತೆಂಟು ಆರೊಂಬತ್ತಲೇ ಐವತ್ನಾಲ್ಕು ಆರತ್ತಲೇ ಅರವತ್ತು ನೆಕ್ಸ್ಟು ಆರುನೂರ ಅರವತ್ತು ಏಳ್ನೂರ ಎಪ್ಪತ್ತು ಆಮೇಲೆ ಏಳ್ನೂರ ಎಂಬತ್ತು ಬರುತ್ತೆ ಸೊ ಎಷ್ಟು ಸಂಖ್ಯೆಗಳು ಬಂದು ನಮಗೆ ನಾಲ್ಕುನೂರಿಂದ ಎಂಟುನೂರೊಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳು ಬಂತು ಸೊ ನಾಲ್ಕು ಐದು ಆರಿಂದ ಡಿವೈಡ್ ಆಗುವಂಥ ನಾಲ್ಕುನೂರಿಂದ ಎಂಟುನೂರೊಳಗೆ ಎಷ್ಟು ಸಂಖ್ಯೆಗಳಿದಾವಪ್ಪ ಅಂದರೆ ಏಳು ಸಂಖ್ಯೆಗಳಿವೆ ಸೊ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಫಸ್ಟ್ ಆಬ್ಸರ್ವ್ ಮಾಡ್ರಿ ಇದು ಎಸ್ ಸಿ ಎಫು ಮತ್ತು ಎಲ್ ಸಿ ಎಮ್ ಎಲ್ ರಿಲೇಟ್ ಆಗಿರುತ್ತೆ ಸೊ ಅವರು ಎಸ್ ಸಿ ಎಫ್ ಕೇಳಿದರೆ ಎಸ್ ಸಿ ಎಫ್ ಕಂಡಿಡ್ರಿ ಎಲ್ ಸಿ ಎಮ್ ಕೇಳಿದರೆ ಎಲ್ ಸಿ ಎಮ್ ಕಂಡಿಡ್ರಿ ಅವಾಗ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಸೊ ಎಂಟನೇ ಕ್ವೆಶನ್ ನೋಡಿರಿ ಎಂಟನೇ ಕ್ವಶನ್ ಏನು ಕೊಟ್ಟಿದ್ರು ಅಂದರೆ ಇಫ್ ಸಮ್ ಆಫ್ ಟೂ ನಂಬರ್ಸ್ ಬಿ ಎ ಆ್ಯಂಡ್ ದೇರ್ ಪ್ರೊಡಕ್ಟ್ ಬಿ ಬಿ ದೆನ್ ದ ಸಮ್ ಆಫ್ ದೆ ರೆಸಿಪ್ರೊಕಾಲ್ಸ್ ಅಂತ ಕೇಳಿದ್ದಾರೆ ಇಲ್ಲೇನು ಮಾಡಿದರೆ ಅಂದರೆ ಎರಡು ಸಂಖ್ಯೆಗಳು ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳ ಮೊತ್ತ ಎ ಆದರೆ ಅವುಗಳ ಗುಣಲಬ್ಧ ಅಂದರೆ ಅವುಗಳ ಕುಣಿ ಗುಣಿಸ್ದಾಗ ಎಷ್ಟು ಬರುತ್ತಪ್ಪ ಅಂತ ಅಂತೇಳಿದರೆ ಬಿ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಅವುಗಳ ರೆಸಿಪ್ರೊಕಲ್ ಅಂದರೆ ಇವಾಗ ನಾವು ಎರಡು ಸಂಖ್ಯೆನ ಎಕ್ಸ್ ಮತ್ತು ವೈ ಅಂತ ಕನ್ಸಿಡರ್ ಮಾಡೋಣ ಅವುಗಳ ರೆಸಿಪ್ರೊಕಲ್ ಅಂದರೆ ಸಮ್ ಆಫ್ ರೆಸಿಪ್ರೊಕಲ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ವೈ ಆದಾಗ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ಎರಡು ಸಂಖ್ಯೆಗಳನ್ನ ಎಕ್ಸ್ ಅಂತ ತೊಗೊಂಡಿದ್ದೀವಿ ಇಲ್ಲಿ ಇಕ್ವೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ ಎಕ್ಸ್ ಇನ್ ಟು ವೈ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ ಸೊ ನೀವೇನು ಕಂಡುಹಿಡಬೇಕಂದ್ರೆ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ವೈ ಕಂಡು ಸೊ ನನಗಿಲ್ಲಿ ಏನಂದರೆ ವೈ ವ್ಯಾಲ್ಯೂ ಗೊತ್ತಿಲ್ಲ ಹಾಗಾಗಿ ನಾನು ಎಕ್ಸನ್ನು ಹೆಂಗೆ ಕಂಡು ಹಿಟ್ಟಿದ್ದೀನಿ ಅಂದರೆ ಎಕ್ಸ್ ಈಕ್ವಲ್ ಟು ಬಿ ಬೈ ವೈ ಮಾಡ್ತೀನಿ ಅದೇ ಥರನಾಗಿ ವೈ ವ್ಯಾಲ್ಯೂ ಬೇಕಂದರೆ ಎಕ್ ವೈ ಈಕ್ವಲ್ ಟು ಬಿ ಬೈ ಎಕ್ಸ್ ಆಗುತ್ತೆ ಸೊ ನಮಗೆ ಎಕ್ಸು ಮತ್ತು ವೈ ವ್ಯಾಲ್ಯೂ ಸಿಕ್ತು ಸೊ ಅದನ್ನು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಒನ್ ಡಿವೈಡೆಡ್ ಬೈ ಒನ್ ಬಿ ಬೈ ವೈ ಪ್ಲಸ್ ಒನ್ ಡಿವೈಡೆಡ್ ಬೈ ಬಿ ಬೈ ಎಕ್ಸ್ ಸೊ ಇಲ್ಲಿ ನೋಡ್ರಿ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಹಾಗಾಗಿ ವೈ ಮೇಲ್ಗಡೆ ಬರುತ್ತೆ ವೈ ಬೈ ಬಿ ಪ್ಲಸ್ ಎಕ್ಸ್ ಬೈ ಬಿ ಆಗುತ್ತೆ ಸೊ ನೋಡಿರಿ ಇಲ್ಲಿ ಡಿನಾಮಿನೇಟ್ರಿ ಸೇಮ್ ಇದೆ ನಾವು ಕೂಡಿಸ್ಕೋಬೋದು ಸೊ ಇಲ್ಲೇನಾಗುತ್ತೆ ಬಿ ವೈ ಪ್ಲಸ್ ಎಕ್ಸ್ ಆಗುತ್ತೆ ಸೊ ನಮಗೆ ಗೊತ್ತು ಎಕ್ಸ್ ಪ್ಲಸ್ ವೈ ಏನಂದರೆ ವೈ ಪ್ಲಸ್ ಎಕ್ಸ್ ಕೂಡ ಆಗುತ್ತೆ ಸೊ ವೈ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಎಷ್ಟಿದೆ ಅಂದರೆ ಎ ಇದೆ ಹಾಗಾಗಿ ಅಲ್ಲಿ ವ್ಯಾಲ್ಯೂ ಸಬ್ಸ್ಟ್ಯೂಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಎ ಬೈ ಬಿ ಬರುತ್ತೆ ಸೊ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಎ ಕ್ಯಾಂಪ್ ಒನ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಆರ್ ದೇರ್ ಒನ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಪ್ರೊವೀಸನ್ಸ್ ಆರ್ ಫಾರ್ ಟೆನ್ ಡೇಸ್ ಇಫ್ ಫೋರ್ಟಿ ಮೋರ್ ಸ್ಟೂಡೆಂಟ್ಸ್ ಜಾಯ್ನ್ ದ ಕ್ಯಾಂಪ್ ಹೌ ಮ ಹೌ ಲಾಂಗ್ ವಿಲ್ ದ ಪ್ರೊವಿಷನ್ಸ್ ಲಾಸ್ಟ್ ಇಲ್ಲೇನು ಅಂದರೆ ಒಂದು ಕ್ಯಾಂಪ್ ಇದೆ ಆ ಕ್ಯಾಂಪ್ ಒಳಗೆ ನೂರ ಅರವತ್ತು ಜನ ಇದ್ದಾರೆ ಅವರಿಗೆ ಹತ್ತು ದಿನಕ್ಕಾಗುವಷ್ಟು ಪ್ರೊವಿಷನ್ಸ್ ಇದೆ ಸೊ ಈ ಕ್ಯಾಂಪಿಗೆ ಮತ್ತೆ ನಲ್ವತ್ತು ಜನ ಎಕ್ಸ್ಟ್ರಾ ಬಂದರೆ ಆ ಪ್ರೊವಿಷನ್ಸ್ ಎಲ್ಲಿ ಎಷ್ಟು ದಿನದವರೆಗೆ ಇರುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಎಷ್ಟು ಸ್ಟೂಡೆಂಟ್ಸ್ ಇದ್ದರು ನೂರ ಅರವತ್ತು ಜನ ಇದ್ದರು ಸೊ ಅವ್ರಿಗೆ ಪ್ರೊವಿಷನ್ ಎಷ್ಟು ದಿನದವರೆಗೂ ಆಗ್ತಿತ್ತು ಹತ್ತು ದಿನದವರೆಗೂ ಆಗ್ತಿತ್ತು ಇವಾಗ ಎಷ್ಟು ಜನ ಬಂದಿದ್ದಾರೆ ನಲ್ವತ್ತು ಜನ ಜಾಸ್ತಿ ಬಂದಿದ್ದಾರೆ ಹಾಗಾಗಿ ನೂರ ಅರವತ್ತು ಪ್ಲಸ್ ನಲ್ವತ್ತು ಮಾಡಿದಾಗ ಎಷ್ಟಾಗುತ್ತೆ ಎರಡು ಆಗುತ್ತೆ ಹಾಗಾದರೆ ಎಷ್ಟು ದಿನಕ್ಕೆ ಅದು ಬರುತ್ತೆ ಅಂತ ಕಂಡುಹಿಡಿಬೇಕು ಸೊ ನೋಡ್ರಿ ಈ ಝೀರೋ ಈ ಝೀರೋ ಕ್ಯಾನ್ಸಲ್ ಆಗುತ್ತೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎರಡೊಂದಲಿ ಎರಡು ಎಂಟಲೇ ಸೊ ದಿನಕ್ಕೆ ಆಗುತ್ತೆ ಅಂದರೆ ಎಂಟು ಆಗುತ್ತೆ ಸೊ ಏನಿಲ್ಲ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟು ಪ್ರೊವಿಷನ್ಸ್ ಮಾಡಿಕೊಂಡು ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡ್ಕೋಬೇಕು ಇದು ಲೈಕ್ ಟೋಟಲ್ ವರ್ಕ್ ಥರ ಟೋಟಲ್ ವರ್ಕಲ್ಲಿ ಏನು ಮಾಡಿರ್ತೀವಿ ಅಂದರೆ ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಮೆನ್ ಅಂತ ಮಾಡಿರ್ತೀವಿ ಸೊ ಅದೇ ಥರ ನೀವು ಇಕ್ವೇಷನ್ನ ಇಲ್ಲಿ ಹಾಕೊಂಡ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟು ಪ್ರೊವಿಷನ್ಸ್ ನಂಬರ್ ಆಫ್ ಡೇಸು ಆಮೇಲೆ ಡಿವೈಡೆಡ್ ಬೈ ಹೌ ಮೆನಿ ನಂಬರ್ಸ್ ಆರ್ ಆ್ಯಡೆಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಆನ್ಸರ್ ಎಷ್ಟಪ್ಪ ಅಂದರೆ ಎಂಟು ದಿನ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ತ್ರೀ ಟ್ಯಾಪ್ಸ್ ಎ ಬಿ ಆ್ಯಂಡ್ ಸೈ ಕ್ಯಾನ್ ಫಿಲ್ ಆ್ಯಂಡ್ ಓವರ್ ಲೋ ಓವರ್ ಹೆಡ್ ಟ್ಯಾಂಕ್ ಇನ್ ಫೋರ್ ಸಿಕ್ಸ್ ಆ್ಯಂಡ್ ಟ್ವೆಲ್ ಅವರ್ಸ್ ರೆಸ್ಪೆಕ್ಟಿವ್ಲಿ ಹೌ ಲಾಂಗ್ ವುಡ್ ದ ತ್ರೀ ಟ್ಯಾಪ್ಸ್ ಟೇಕ್ ಟೈಮ್ ಟು ಫಿಲ್ ದ ಟ್ಯಾಂಕ್ಸ್ ಇಫ್ ದ ಇಫ್ ಆಲ್ ಆಫ್ ದೆಮ್ ಆರ್ ಓಪನ್ ಟುಗೆದರ್ ಸೊ ಇಲ್ಲೇನು ಮಾಡಿದರೆ ಅಂದರೆ ಮೂರು ಟ್ಯಾಪ್ ಇದೆ ಎ ಬಿ ಮತ್ತು ಸಿ ಅನ್ನೋದು ಆ ಮೂರು ಟ್ಯಾಪ್ಗಳು ಏನು ಮಾಡುತ್ತೆ ಅಂದರೆ ಒಂದು ಓವರ್ ಹೆಡ್ ಟ್ಯಾಂಕ್ನ ನಾಲ್ಕು ಆರು ಮತ್ತು ಹನ್ನೆರಡು ಗಂಟೆ ಒಳಗೆ ಕ್ರಮವಾಗಿ ತುಂಬುತ್ತವೆ ಹಾಗಾದರೆ ಮೂರು ಟ್ಯಾಪ್ನ ಒಂದೇ ಸರಿ ಓಪನ್ ಮಾಡಿದಾಗ ಎಷ್ಟು ಸಮಯದಲ್ಲಿ ಆ ಓವರ್ ಎಡ್ ಟ್ಯಾಂಕ್ ತುಂಬುತ್ತೆ ಅಂತ ಕೇಳಿದ್ದಾರೆ ಫಸ್ಟ್ ನೋಡಿರಿ ಎ ಟ್ಯಾಂಕ್ ಎಷ್ಟು ಅವರಲ್ಲಿ ತುಂಬುತ್ತೆ ಅಂದರೆ ನಾಲ್ಕು ಅವರಲ್ಲಿ ತುಂಬುತ್ತೆ ಬಿ ಟ್ಯಾಪ್ ಎಷ್ಟು ಅವರಲ್ಲಿ ಅಂದರೆ ಆರು ಅವರಲ್ಲಿ ತುಂಬುತ್ತೆ ಅದೇ ಥರನಾಗಿ ಸಿ ಟ್ಯಾಪ್ ಎಷ್ಟು ಅವರಲ್ಲಿ ಅಂದರೆ ಹನ್ನೆರಡು ಅವರಲ್ಲಿ ತುಂಬುತ್ತೆ ಸೊ ನಮಗೆ ಆ ಟ್ಯಾಂಕಿನ ಕೆಪಾಸಿಟಿ ಗೊತ್ತಿಲ್ಲ ಓವರ್ ಹೆಡ್ ಟ್ಯಾಂಕಿಂದು ಅದಕ್ಕೆ ಏನು ಮಾಡೋಣ ಎಲ್ ಸಿ ಎಮ್ ತೊಗೊಳೋಣ ನಾಲ್ಕು ಆರು ಹನ್ನೆರಡು ಎಲ್ ಸಿ ಎಮ್ ತೆಗೆದಾಗ ಎಷ್ಟು ಬರುತ್ತಪ್ಪ ಅಂದರೆ ಹನ್ನೆರಡು ಬರುತ್ತೆ ಯಾಕಂದರೆ ಈ ಮೂರು ಸಂಖ್ಯೆಯನ್ನು ಕನ್ಸಿಡರ್ ಮಾಡಿರಿ ಈ ಹನ್ನೆರಡನೇ ಸಂಖ್ಯೆ ಇದೆಯಲ್ಲ ಅದು ಆರಿಂದ ಡಿವೈಡ್ ಆಗುತ್ತೆ ನಾಲ್ಕರಿಂದ ಡಿವೈಡ್ ಆಗುತ್ತೆ ಹಾಗಾಗಿ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತಪ್ಪ ಅಂದರೆ ಟ್ವೆಲ್ವ್ ಆಗುತ್ತೆ ಸೊ ಟ್ಯಾಂಕಿನ ಕೆಪಾಸಿಟಿ ಎಷ್ಟಿದೆ ಅಂದರೆ ಹನ್ನೆರಡು ಲೀಟ್ರ್ ಇದೆ ಸೊ ಇವಾಗ ನೋಡಿರಿ ಒಂದು ಘಟನೆಗೆ ಪ್ರತಿಯೊಂದು ಎ ಟ್ಯಾಂಕ್ ಎಷ್ಟು ತುಂಬಿಸುತ್ತಪ್ಪ ಅಂದರೆ ಟ್ವೆಲ್ ಡಿವೈಡ್ ಬೈ ಫೋರ್ ಮಾಡಿದಾಗ ಮೂರು ಲೀಟ್ರ್ ತುಂಬಿಸುತ್ತೆ ಅದೇ ಥರನಾಗಿ ಬಿ ಅನ್ನೋ ಟ್ಯಾಪ್ ಎಷ್ಟು ತುಂಬಿಸುತ್ತಪ್ಪ ಅಂದರೆ ಎರಡು ಲೀಟ್ರ್ ತುಂಬಿಸುತ್ತೆ ಅದೇ ಥರನಾಗಿ ಸಿ ಅನ್ನೋದು ಒಂದು ಲೀಟ್ರನ್ನ ತುಂಬಿಸುತ್ತೆ ಸೊ ಇದು ಒಂದು ಗಂಟೆಗೆ ಸೊ ಇಲ್ಲಿ ನೋಡ್ರಿ ಕೆಪಾಸಿಟಿ ಸಿಕ್ತು ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿದಾಗ ಎಷ್ಟು ಸಿಗುತ್ತೆ ಸಿಕ್ಸ್ ಲೀಟ್ರ್ ಸಿಗುತ್ತೆ ಸೊ ಒಂದು ತಾಸಿಗೆ ಮೂರು ಟ್ಯಾಪ್ಗಳು ಸೇರಿ ಎಷ್ಟು ತುಂಬಿಸುತ್ತಪ್ಪ ಅಂದರೆ ಆರು ಲೀಟ್ರ್ ತುಂಬಿಸುತ್ತೆ ಆ ಟ್ಯಾಂಕಿನ ಕೆಪಾಸಿಟಿ ಎಷ್ಟಿದೆ ಅಂದರೆ ಹನ್ನೆರಡು ಲೀಟ್ರ್ ಇದೆ ಹಾಗಾದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಆರೊಂದಲೇ ಆರೆರಡಲೇ ಸೊ ಕೇವಲ ಎರಡು ಗಂಟೆಲಿ ಏನಾಗುತ್ತೆ ಅಂದರೆ ಮೂರು ಟ್ಯಾಪ್ನ ಓಪನ್ ಮಾಡಿದಾಗ ಆ ಟ್ಯಾಂಕ್ ತುಂಬುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಟೂ ಅವರ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಡಿಸ್ಕೌಂಟ್ ಆನ್ ಎ ಪೇರ್ ಆಫ್ ಸೂಜ್ ಮಾರ್ಕ್ ಡ್ಯಾಟ್ ಫೋರ್ ಸೆವೆಂಟಿ ಫೈವ್ ಆ್ಯಂಡ್ ಡಿಸ್ಕೌಂಟೆಡ್ ಆಟ್ ಫಿಫ್ಟೀನ್ ಪರ್ಸೆಂಟೇಜ್ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲ ಏನು ಮಾಡಿದಾರೆ ಅಂದರೆ ಒಂದು ಶೂನ ಬೆಲೆ ಫಿಕ್ಸ್ ಮಾಡಿದ್ದಾರೆ ಮಾರ್ಕೆಟ್ ಪ್ರೈಸ್ ಮೇಲೆ ಎಷ್ಟಿದೆಪ್ಪ ಅಂದರೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಇದೆ ಅದನ್ನು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟಿಗೆ ಕೊಟ್ಟರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂದರೆ ಫೋರ್ ಸೆವೆಂಟಿ ಫೈವ್ ಇದೆ ಅವ್ರು ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಕ್ವಶನಲ್ಲಿ ನಮ್ಗೆ ಏನು ಕೇಳಿದ್ದಾರೆ ಅಂದರೆ ಈ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇವಾಗ ಇಲ್ಲಿ ಹಂಡ್ರೆಡ್ ಪರ್ಸೆಂಟಿಗೆ ಕೊಟ್ಟು ಫೋರ್ ಸೆವೆಂಟಿ ಫೈವ್ ರುಪೀಸ್ ಆದಾಗ ಫಿಫ್ಟೀನ್ ಪರ್ಸೆಂಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಬೇಕು ಕ್ರಾಸ್ ಮಲ್ಟಿಫ್ಲೈ ಮಾಡಿರಿ ಫೋರ್ ಸೆವೆಂಟಿ ಫೈ ಇಂಟು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಲ್ಲೇನಾದರೂ ನೀವು ಇಲ್ಲೇ ಕ್ಯಾನ್ಸಲೇಷನ್ ಮಾಡ್ತಾ ಹೋದರೆ ಆನ್ಸರ್ ಕಾಂಪ್ಲಿಕೇಟೆಡ್ ಆಗುತ್ತೆ ಯಾಕಂದರೆ ಪಾಯಿಂಟ್ಸ್ ಒಳಗೆ ಆನ್ಸರ್ ಬರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಫೋರ್ ಸೆವೆಂಟಿ ಫೈ ಇಂಟು ಫಿಫ್ಟೀನ್ ಮಾಡ್ಕೋತೀನಿ ಎಷ್ಟು ಬರುತ್ತಪ್ಪ ಹದಿನೈದು ಐದೇ ಎಪ್ಪತ್ತೈದು ಹದಿನೈದು ಏಳೇ ನೂರ ಐದು ಪ್ಲಸ್ ಏಳು ಮಾಡಿದಾಗ ನೂರ ಹನ್ನೆರಡು ಬರುತ್ತೆ ಹದಿನೈದು ನಾಲ್ಕಲೇ ಅರವತ್ತು ಪ್ಲಸ್ ಹನ್ನೊಂದು ಮಾಡಿದಾಗ ಎಪ್ಪತ್ತೊಂದು ಬರುತ್ತೆ ಸೊ ಎಷ್ಟು ಬರುತ್ತಿಲ್ಲ ಅಂದರೆ ಏಳು ಸಾವಿರದ ಒಂದೂರ ಇಪ್ಪತ್ತೈದು ಡಿವೈಡೆಡ್ ಬೈ ಹಂಡ್ರೆಡು ನೋಡಿರಿ ಇಲ್ಲಿ ಎರಡು ಸೊನ್ನೆ ಇದೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಈ ಕಡೆಯಿಂದ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು ಸೊ ಎಷ್ಟು ಬರುತ್ತೆ ಅಂದರೆ ಎಪ್ಪತ್ತೊಂದು ಬಿಂದು ಇಪ್ಪತ್ತೈದು ಸೊ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಎಪ್ಪತ್ತೊಂದು ಬಿಂದು ಇಪ್ಪತ್ತೈದು ಆಗುತ್ತೆ సో నమ్మ నెక్స్ట్ సెషన్ మొత్తం ఇష్ట క్వశ్చన్స్న డస్ మన సో అల్లివరూ నోడ్తాయి క్లాసిక్ ఎజుకేషన్ యూట్యూబ్ చాల్ థ్యాంక్ యూ